ಎಎನ್ಎಂ ಆರ್ ನ್ಯೂಸ್ಗೆ ಸ್ವಾಗತ. ದಿನಾಮ ಸ್ಟೇಡಿಯಂ ಕಚ್ಚಕೈತಿ ಪಕ್ಕ ಹೋಗಕ್ಕೆ ಹೋಗೋದಿನ ಪಕ್ಕ ಸುಡಲ್ಲ. ಹೌದೌದು, ಹದಿನೈದು ಅಡಿ ಬರ್ಬೇಕು ಕಾಲುವೆ. ಅದು ಸರ್ವೆ ಮಾಡಿದ್ರ ಯಾರು ಮಾಡ್ತಾರ? ಅದು ದಿಲ್ಲಿ ಸ್ಟಾಪ್ ಮಾಡಿಸಿ ಸರ್ವೆ ಮಾಡಿಸಿದ್ರೆ ಮಾಡ್ಸಕ್ ಹೋಗ್ಬೇಕು. ಅದು ಎಷ್ಟಿದೆ ಬಿಡ್ತು ಫುಲ್ ಬಿಡ್ತ್ ಮಾಡಿ, ಲಂಚ್ ಶಾರ್ಟೇಜ್ ಆದ್ರೂ ಪರವಾಗಿಲ್ಲ. ಅರ್ಥಾಯ್ತಲ್ಲ, ಇದು ಕೆಳಗಡೆ ಇದಾಗ್ತೀರಾ ಬೇಸು ಪಿ ಸಿ ಸಿ ಹಾಕ್ತೀರಾ? ಅವಾಗ ಸ್ವಲ್ಪ ಲೆಂತ್ ಶಾರ್ಟೇಜ್ ಆಗ್ತದೆ. ಬರೀ ಪಿ ಸಿ ಸಿ ಅಷ್ಟೇ ಕ್ವಾಂಟಮ್ ಜಾಸ್ತಿ, ಕ್ವಾಂಟಿಟಿ ಜಾಸ್ತಿ ಆಗೋದು. ಇನ್ನೇನು ವಾಲ್ ಇಲ್ಲಿ ಹಾಕಿದ್ರು ಒಂದೇ, ಇಲ್ಲಿ ಹಾಕಿದ್ರು ಒಂದೇ. ಏನಪ್ಪ ಇಂಜಿನಿಯರ್ ಕರೆಕ್ಟ್ ಆಗಿ ಹೇಳ್ತಿರೋದು? ಇಲ್ಲ ಏನೇನು ಮಿಸ್ಟೇಕ್ ಇದೆ ಹೇಳಪ್ಪ. ಹಾಂ, ಅದಕ್ಕೋಸ್ಕರ ಅಷ್ಟೇ ತಾನೇ ಫುಲ್ ಎಷ್ಟಿದೆ ಬಿಡ್ತೀವಿ ನಿಲ್ಸಿ ನಾನು ಹೇಳೋಣ ಅಂತಿದ್ದೆ ಇವತ್ತು. ಅದಕ್ಕೆ ಹೇಳೋದು ಗೊತ್ತಾಗ್ಬಿಡ್ತೀನಿ. ಇದೆಲ್ಲ ಏನು ಮೇಂಟೈನ್ ಮಾಡಬೇಕು ಅನ್ನೋದಿಲ್ವೇನ್ರಿ? ಇವತ್ತೇನೋ ಟಿ ಶರ್ಟು ಟ್ರ್ಯಾಕ್ ಪ್ಯಾಂಟ್ ಹಾಕ್ದಂಗಿದ್ದೀರಾ? ನಾವು ಸುಮಾರು ದಿನ ಕೇಳ್ತಾ ಇದೀವಿ, ಬರ್ತಾರೆ ಕಟ್ ಮಾಡ್ತಾರೆ ಸೆಂಟ್ರಲ್ ಮೀಡಿಯಾನಲ್ಲಿ ಬುಡ ಸಮೇತ ಕೇಳ್ಬೇಕು. ಕಿಶೋರ್ ಮುಂದೆ ಒಂದು ದೊಡ್ಡ ಮರ ಆಗಿದೆ, ನಾವಂತ ಮರಗಳು ಹಾಕ್ಬಾರ್ದು ಅಂತಾನೆ ಇದೆಲ್ಲ ನಾವು ಇಷ್ಟೆಲ್ಲ ಒದ್ದಾಡಿ ಮಾಡಿದ್ದೀವಿ. ಕಡೆಗೆ ಅದು ಯಾವುದೋ ಪಕ್ಷಿಗಳು ಅವು ಇವತ್ತು ತಂದು ಹಾಕಿರ್ತಾವ. ಯಾರೇನು ಜನ ಉಣಿಸಿದಾರೆ ನಾನು ಹೇಳಲ್ಲ, ಒಂದೆರಡು ಕಡೆ ಉಣಿಸಿರ್ಬೋದು. ಈಗ ಹೌದ ಇಲ್ಲ ರೀ, ನಾವು ಹಾಕಿಲ್ಲ ರೀ ಅದು. ಅದು ಇಷ್ಟು ದಪ್ಪ, ಈಗ ನಾವು ಅದಕ್ಕೆ ಹಾರಿಜಾಂಟಲ್ ರೂಟಿಂಗ್ ಆಗುತ್ತೆ, ರೋಡ್ ಇದಾಗುತ್ತೆ ಅಂತ ಹೇಳಿದ್ವಿ. ರೋಡ್ ಎಲ್ಲ ಹೇಳ್ತಾ ಇದೆ, ಅದನ್ನ ಬರೀ ಅವೆಲ್ಲ ಈಗ ಲಿಸ್ಟ್ ಕೊಡ್ತಾರೆ ಯಾವ್ಯಾವ್ದು. ಈಗ ನಾವು ಹಾಕಿರೋದು ರಾಯಲ್ ಫಾರ್ಮ್ ಬಾಟಲ್ ಬ್ರಷ್, ಆಮೇಲೆ ನಾವು ಇದು ಫೈಕಸ್, ಈ ಮೂರು ವೆರೈಟಿನ ಹಾಕಿರೋದು. ಮಿಕ್ಕಿದ್ದು ಈ ಗ್ರೌಂಡ್ ಏನು ಸ್ಟಪ್ಸ್ ಥರ ಹಾಕಿದ್ವಲ್ಲ ಅದು ಬಿಟ್ಟರೆ ಬೇರೆ ಎಲ್ಲ ಬೇರೆ ಬಂದಿರೋದು. ಆಮೇಲೆ ಒಬ್ಬರು ಮಹಾನ್ ಬಾಬರು ಒಳ್ಳೆ ಡಿ ಸಿ ಇದ್ರು ನಮ್ಮಲ್ಲಿ, ಅನಿರುದ್ಧ ಶ್ರವಣ್ ಅಂತ, ಭಾಳ ಮೇಧಾವಿ ಅವರು. ಅವರು ಏನೋ ಗಿಡ ಹಾಕ್ರಿ ಅಂತ ಹೇಳಿ ಕಳ್ಸಿದ್ರು ಅಂತ. ರಾಮಕುಂಟೆನ ಕ್ಲೀನ್ ಮಾಡಿಸಿ, ರಾಮಕುಂಟೆನ ಕುಂಟೆ ಹೆಂಗೆ ಮುಚ್ಚಿಬಿಟ್ರು ಚರಿತ್ರೆ ತಿಳ್ಕೊಬೇಕು. ಆಫೀಸರ್ಸು ಏನಾಯ್ತು ಯಾವಾಗ ಸರ್ಕಾರ ತಿಳ್ಕೊಂಡು ಏನು ತಿಳ್ಕೊಬೇಕು. ನಿಮ್ಮ ಹತ್ರ ಕಾಪಿನೇ ಇಲ್ಲ, ನನ್ನ ಹತ್ರ ಇದೆ. ರಾಮಕುಂಟೆ ಯಾವಾಗ ಬ್ರಿಜ್ಗಾಯ್ತು ಎಲ್ಲ ಆಯ್ತು ಅಂದ್ರೆ ಚಿಂತಾಮಣಿ ನೀವು ಫುಲ್ ಉದ್ದಕ್ಕೂ ತಗೊಂಡ್ಬರ್ಬೇಕು. ಫೆಸಿಲಿಟಿ ಅಂತ ಪದದಲ್ಲಿ ಐ ಡಿ ಎಸ್ ಎಂ ಟಿ ಕಾಂಪ್ಲೆಕ್ಸ್ ಅಲ್ಲಿ ಮಧ್ಯದಲ್ಲಿ ಕಾಲುವೆ ಆಯ್ತಾ, ಕೀರ್ತಿನಗರ್ ಒಳಗೆ ಕಾಲುವೆ ಎಲ್ಲ ತಗೊಂಡು ಸ್ಟೇಡಿಯಂ ಮಧ್ಯದಲ್ಲಿ ಬಂದು ತಹಸೀಲ್ದಾರ್ ಮನೆ ಅರ್ಧ ಹೊಡೆದು ಕಾಲೇಜ್ ಕಾಂಪೌಂಡ್ ಕಾಲೇಜ್ ಒಳಗಿಂದ ಕಾಲುವೆ ತಗೊಂಡು ಬಂದು ಇಲ್ಲಿಗೆ ಮೇಲೆ ಕೆರೆ ಇದೆ. ಇಲ್ಲಿ ಮೇಲೆ ಅಲ್ಲಿ ಕೆರೆ ಇದೆ, ಆ ಕೆರೆ ಸ್ಕೂಲ್ ಆಗಿರೋದು ಅಲ್ಲಿಗೆ ತಂದು ನಿಲ್ಲಿಸ್ಬೇಕು ಕಾಲುವೆ. ನಾನು ಹೇಳೋಣ ಅಂತಿದ್ದೆ ಅವ್ರಿಗೆ, ಅನಿಲ್ ಇಷ್ಟ ಬಂದಿವೆಲ್ಲ ಮಾಡಿಸ್ಬಿಡಪ್ಪ, ಹೋಗಿ ಒಳ್ಳೆ ಕೆಲಸ ಮಾಡಿ. ನಾನು ಹೇಳಿದ್ದೆ ಅವರೇ ಬಂದು ಉಚ್ಚೆ ಹೊಡಿದ್ದು ತುಂಬಲಿ ರಾಮಕುಂಟೆ ಕೆರೆ ಕುಂಟೆನ ಅಂತ. ಗೊತ್ತಾಗಲ್ಲ, ಆಫೀಸರ್ಸ್ ಒಳ್ಳೆ ಜಾಸ್ತಿ ಓದಿರ್ತಾರೆ, ಮೈಂಡ್ ಅಪ್ಲೈ ಮಾಡಲ್ಲ. ಇಷ್ಟೆಲ್ಲ ಕಷ್ಟಪಟ್ಟು ರಾಜಮಂಡ್ರಿಗೂ ಗಿಡ ತಂದಿದ್ವಿ ನಾವು. ಆಯಿತು, ಗಿಡ ಮೇಂಟೈನ್ ಮಾಡಿಲ್ಲ, ಹತ್ತು ವರ್ಷದಲ್ಲಿ ಹೋಗಿದೆ. ಆಯ್ತು, ಅವ್ರು ಏನು ಗಿಡ ಹಾಕಿದಾರೆ ಅದನ್ನೇ ಗಿಡ ರೀಪ್ಲೇಸ್ ಮಾಡಿ ಅಂತ ಅದು ಹೇಳೋ ಕಾಮನ್ ಸೆನ್ಸ್ ಬೇಡ. 50 ಲಕ್ಷ ಖರ್ಚು ಏನಂದ್ರೆ ಅದು ತಂದು ಮಾಡ್ಬೇಕು ಏನು ಸರ್ಕಾರಿ ದುಡ್ಡ? ಹಾಂ ಹೇಳಪ್ಪ ವೆಂಕಟೇಶ್. ಡೆಬ್ರಿಸ್ ಎಲ್ಲ ತಂದು ಹಾಕ್ತಾ ಇದಾರೆ ಇಲ್ಲಿ, ಹಾಕ್ತಾ ಇದಾರೆ ಮಕಾನ ಕಲ್ಲಹಳ್ಳಿ ರೋಡಲ್ಲಿ ಮಾಳಪಲ್ಲಿ ಹತ್ರ ಅಲ್ಲ ಹಾಕ್ತಾವ್ರೆ. ಹಿಂಗೆ ರೆಗ್ಯುಲೇಟ್ ಮಾಡ್ತೀರಾ ನೀವೆಲ್ಲ? ಯಾರು ಜವಾಬ್ದಾರಿ ರೀ? ಚಿಕನ್ ಅಂಗಡಿ ಅವ್ರು ಎಲ್ಲ ಎರಡು ತಿಂಡಿಂದ ಸರ್ ಹಾಕ್ತಾರೆ, ಒಂದು ಕಾಶನ್ ಕೊಡಿ ಸರ್, ನೋಡಿದಿ ಅಂತ ಹೇಳ್ತಾರೆ ಒಂದು ತಿಂಡಿ ಎರಡು ತಿಂಡಿ. ಈಗ ನೀವು ನೋಡಿ, ಈಗ ಸ್ಟ್ರಿಕ್ಟ್ ಆಗಿ ಚಿಕನ್ ಅಂಗಡಿ ಅವ್ರಿಗೆ ಯಾವ ರೀತಿ ಡಿಸ್ಪೋಸಲ್ ಹೇಳಿದ್ದೀರಿ? ನಮ್ಗೆ ಗಾಡಿಗೆ ಕೊಡ್ತೇವೆ ಎಲ್ಲಿ. ಈಗ ಈಗ ಅವ್ರು ಹಾಕ್ತಾ ಇದಾರಲ್ಲ, ಈಗ ಚಿಕನ್ ಅಂಗಡಿ ಅವ್ರಿಗೆಲ್ಲ ನೋಟಿಸ್ ಕೊಡಿ, ಇಲ್ಲೆಲ್ಲ ಬಿಸಾಕಿದ್ರೆ ಮೂಟೆ ಎಲ್ಲರಿಗೂ ನೋಟಿಸ್ ಕೊಡಿ. ಅವ್ರು ಹೇಳ್ಬಿಡಿ ನೀವು ನೀವು ಈ ಥರ ಹಾಕಿದ್ರೆ ಅವ್ರು ಹಾಕ್ತೀರಿ ಇವ್ರು ಹಾಕ್ತೀರಿ ಅಂತ ಎಸ್ಕೇಪ್ ಆಗೋ ಪ್ರಶ್ನೆ ಇಲ್ಲ, ನೋಟಿಸ್ ಕೊಡಿ ಸೀರಿಯಸ್ ಆಗಿ. ಈಗ ನೋಡಿ ಅಲ್ಲಿ ಕಣಪಲ್ಲಿ ಕೆರೆದು ನಿಮ್ಮ ಮೋರೆ ಹತ್ರ ತಂದು ಹಾಕ್ತಾವ್ರೆ. ಡೆಬ್ರಿಸ್ ಎಲ್ಲ ಹೆಂಗಾಗ್ತಾರ ರೀ? ಯಾರನ್ನ ಇಡ್ಬೇಕಲ್ಲ ನೀವು. ಈಗ ಯಾರು ಡೆಬ್ರಿಸ್ ವೆಹಿಕಲ್ಸ್ ಗೊತ್ತಲ್ಲ ನಿಮ್ಗೆ, ಇದೆಯಾ ನಿಮ್ಮ ಹತ್ರ ಲೆಕ್ಕ ಯಾವ್ಯಾವ ಡೆಬ್ರಿಸ್ ವೆಹಿಕಲ್ ಮೂವ್ಮೆಂಟ್ ಆಗುತ್ತೆ ಅಂತ? ಕನ್ಸ್ಟ್ರಕ್ಷನ್ ಮಾಡ್ತಿರೋರು ತಂದು ಹೌದ್ರಿ ಹೇಳ್ಬೇಕು ನೀವು. ಇವ್ರಿ ಅಲ್ಲಿ ಗ್ರನೇಟ್ ಅದು ಯಾವ್ದು ಅಂತ ಚೆಕ್ ಮಾಡಿ,
ಒಂದು ನಿಮಿಷ ಅದು ನನಗ್ ತಿಳಿದಂಗೆ ಗ್ರಾನೈಟ್ ಅಂಗಡಿ ಆ ಸೈಜ್ ಕ್ವಾಂಟಿಟಿ ಆ ಸೈಜ್ ಅವೇ ಎತ್ಕೋಚೆ ಹಿಂದೊಳ್ಳ ಬದ್ದು ನಿಮ್ತಾ ಉಂಡ್ರೆ ಅಲ್ಲೇ ಹಾಕಿದ್ರೆ ಪಕ್ಕದಲ್ಲಿ 15 ದಿವಸ ಹಂಗೈತೆ ಅದೊಂದು ಆಮೇಲೆ ರೋಡ್ ಮಾಡಿ ರೋಡ್ ಪಕ್ಕದಲ್ಲಿ ಹಾಕಿದ್ರೆ ನಮ್ಮ ಇದ್ರಲ್ಲಿ ಈ ಗ್ರಾನೈಟ್ ಇದೆಯಲ್ಲ ಎತ್ಕೊಂಡು ಹೋಗ್ಬಿಟ್ಟು ಎಲ್ಲ ಪೀಸ್ಗಳು ಅಲ್ಲಿ ನೋಡ್ರಿ ಗ್ರಾನೈಟ್ ಅಂಗಡಿಯಲ್ಲಿ ಯಾರ್ಯಾರು ಕಟಿಂಗ್ ಮಾಡ್ತಾರೆ ಫಸ್ಟ್ ನೋಡ್ಕೊಂಡ್ಬನ್ರಿ ಎಲ್ಲರ ಮುಂದೆ ಹೇಳೋದು ಸರಿ ಇಲ್ಲ ಅಲ್ಲ ಹೇಳೋದು ನೀವು ಚೆಕ್ ಮಾಡ್ಬಿಟ್ಟು ಅವ್ರಿಗೆ ವಾರ್ನಿಂಗ್ ಕೊಟ್ಟು ಅವ್ರ ಕೈಲೇ ತೆಗ್ಸಿ ಅದಕ್ಕೊಂಬಂದು ಹಿಂಗೆ ರೋಡಲ್ಲಿ ಹಾಕ್ತಾರಲ್ರಿ ಎಲ್ಲಾದರೂ ದೊಡ್ಡ ದೊಡ್ಡ ಹಳ್ಳ ಇದ್ರೆ ವೇಸ್ಟ್ ಲ್ಯಾಂಡ್ ಇದ್ರೆ ಅಂಥ ಕಡೆ ಹಾಕಿ ಒಪ್ಕೊಳ್ಳೋಣ ಇಲ್ಲಿ ಎತ್ಕೊಂಬಂದು ಹಿಂಗೆ ಹಾಕ್ಬಿಟ್ಟು ಲ್ಯಾಂಡ್ ಫಿಲ್ ಇದ್ರೆ ಹಾಕಿದ್ರೆ ಹಾಂ ಲ್ಯಾಂಡ್ ಫಿಲ್ ಐಡೆಂಟಿಫೈ ಮಾಡಿರಿ ಈ ಕಡೆ ಎಲ್ಲ ಇದೆ ವಂಕಿಗಳು ನೀರು ಬರೆದಿರೋಂಥ ವಂಕಿಗಳು ನೀರು ಬರೋದಲ್ಲ ನೀವು ಬರೀರಿ ನಾನು ಹೇಳ್ತೀನಿ ತಹಸೀಲ್ದಾರ್ಗೆ ಇವರು ಎಲ್ಲರೂ ಎಲ್ಲಾದರೂ ಲ್ಯಾಂಡ್ ಫಿಲ್ ಎಲ್ಲಾದರೂ ಹುಡ್ಕೋಣ ಅಂಥ ಕಡೆಗೆ ಮಾಡಿಬಿಟ್ಟು ಐಡೆಂಟಿಫೈ ಮಾಡಿ ಲ್ಯಾಂಡ್ ಫಿಲ್ ಕೊಡಬೇಕು ನಾವು ಆಮೇಲೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟಿ ಇರೋರು ಎಲ್ರಿಗೂ ಹೇಳ್ಬಿಡಿ ಡೆಬ್ರೀಸ್ ಅಲ್ಲಿ ಹಾಕ್ತಾಯಿದ್ರೆ ನಾಳೆ ಇದು ಮಾಡ್ತೀವಿ ಅಂತೇಳಿ ಬಿಲ್ಡಿಂಗ್ ಯಾರು ಲೈಸೆನ್ಸ್ ತೊಗೊಂಡಂಗೆ ತಾನೇ ಸರಿ ಇಲ್ಲ ಪಾಲಿಸಿ ಸರಿ ಇಲ್ಲ ಅದು ಗವರ್ಮೆಂಟ್ ಸಿಸ್ಟಮ್ ನಿರ್ಮಾಣದಲ್ಲಿ ಏನಿರ್ತಾವೋ ಅದನ್ನೆಲ್ಲ ಅಪ್ಲೈ ಮಾಡಬೇಕು ಸರ್ ಅದರಲ್ಲಿ ಮತ್ತೆ ಪ್ಲಾನಲ್ಲಿ ಯಾರು ಕೊಡ್ತಾ ಇಲ್ಲ ಅದು ಸರಿ ಇಲ್ಲಲ್ರಿ ಅಪ್ಲೈ ಮಾಡಲ್ಲ ಸರ್ ಅಲ್ಲಪ್ಪ ಈಗ ಹೊಸದಾಗಿ ಲೇಔಟ್ ಮಾಡಿ ಕನ್ವರ್ಷನ್ ಮಾಡಿ ಇನ್ನೊಂದು ಮಾಡೋದಿದ್ರೆ ಅದನ್ನ ಎನ್ಫೋರ್ಸ್ ಮಾಡಬೇಕು ನೀವು ಹಳೆಯದಕ್ಕೆಲ್ಲ ಕೊಟ್ಟಿದ್ರೆ ಯಾರಿಗೆ ಈಗ ನಷ್ಟ ಆಯ್ತು ನಿಮ್ದಲ್ಲ ತಪ್ಪು ಸ್ಟೇಟ್ ಪಾಲಿಸಿ ಮಾಡ್ಬೇಕಲ್ಲ ನೀವೇನಾದ್ರೂ ಬರ್ತಿದ್ದೀರಾ ಇಲ್ಲ ಸರ್ ಸ್ಟೇಟ್ ನೀವು ರಿಕ್ವೆಸ್ಟ್ ಬರ್ದಿದ್ದೀರಾ ಸ್ಟಾಟಿಸ್ಟಿಕ್ಸ್ ಕೊಟ್ಟಿದ್ದೀರಾ ಕೊಡ್ರಿ ನೀವು ಕೊಡಿ ನಾನು ಡಿ ಸಿಗೆ ಹೇಳ್ತೀನಿ ಅವ್ರಿಗೆ ಹೇಳ್ಬಿಟ್ಟು ಇದು ಮಾಡ್ತೀವಿ ಮೊನ್ನೆ ಯಾರೋ ಇವ್ರನ್ನ ಏನೋ ಕಸ ಏನೋ ಇವ್ರನ್ನ ನಮ್ಮ ಪೌರ ಕಾರ್ಮಿಕರ್ಸ್ ಯಾವುದೋ ರೆಗ್ಯುಲರೈಸೇಷನ್ ಏನೋ ಮಾಡಿಕೊಟ್ಟಿದ್ರು ಅಂತ ಚಕ್ರಪಾಣಿ ಯಾಕೆ ಇಟ್ಕೊಂಡಿದ್ದೀರ ಅವ್ನ ಯಾರು ಬರ್ತಾ ಅವನು ಡೈಲಿ ವೇಜಸ್ ಜಕ್ಕಲ್ ಮಡುಗು ಪ್ರಾಜೆಕ್ಟ್ಗೆ ಡೈಲಿ ವೇಜಸ್ ಅಲ್ಲಿ ಇರೋದು ಅವ್ನು ಇರ್ಬೇಕಾದ್ರೆ ಜಕ್ಕಲ್ ಮಡುಗು ಪ್ರಾಜೆಕ್ಟ್ 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 ಆದ್ಮೇಲೆ ಅವ್ನ ಕೆಲಸ ಮುಗಿತ್ತು ಅವ್ನ ಹೆಂಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಅವ್ನ ಇನ್ನೂ ಇಟ್ಕೊಂಡಿದ್ದೀರ ಇಲ್ಲಿ ಇಲ್ಲಿಂದ ಅಲ್ಗೂ ಒಂದ್ಸರಿ ಕಳಿಸ್ಬಿಟ್ಟಿದ್ರು ಮತ್ತೆ ಬಂದಿದ್ದ ಹೆಂಗೆ ಇಟ್ಕೊಂಡಿದ್ದೀರ ಗೊತ್ತಾ ಅವನು ತೆಗಿಸ್ಲಿಬೇಕು ಸರ್ವಿಸ್ ರೆಗ್ಯುಲರ್ ಎಂಪ್ಲಾಯಿ ನಾನು ಸರ್ಕಾರಿ ಆದೇಶ ಅಲ್ರಿ ಚಿಕ್ಕಬಳ್ಳಾಪುರ ಮುನ್ಸಿಪಾಲ್ಟಿ ತೊಗೊಂಡ್ರು ಸರ್ಕಾರಿ ಆದೇಶ ಎಲ್ಲೂ ಆಗಿಲ್ಲ ರೀ ಅಲ್ಲ ಟ್ರಾನ್ಸ್ಫರ್ ಇಲ್ಲಿ ಆಗಿದ್ದೆ ಅಲ್ಲಿ ಸರ್ಕಾರದಿಂದ ಡಿ ಸಿ ಆಫೀಸಲ್ಲಿ ಮಾಡಿರೋದು ಸರ್ಕಾರ ಅಂತ ಹೇಳ್ಬೇಡಿ ಅರ್ಬನ್ ಡೆವಲಪ್ಮೆಂಟ್ ಇದು ನನಗೆ ನಗರಾಭಿವೃದ್ಧಿ ಏನೋ ಇದರಿಂದ ಏನೋ ನಮ್ಮ ಪ್ರೌಢಾಡಳಿತ ಇಲಾಖೆಯಿಂದ ಆಗಿದೆಯಾ ಹೇಳಿ ಅವ್ನು ಇಟ್ಕೊಂಡ್ರೆ ಏನೇನು ಮಾಡ್ತಾನೆ ಹೇಳಿ ಕೆಲಸ ಅವನು ಅವ್ನಿಗೆ ಇಷ್ಟ ಬಂದಿದ್ದು ಮಾಡ್ತಾನೆ ವಾಟ್ಸಪ್ ಜಸ್ಟ್ 2 months ಗ್ರಿಲ್ ಹಾಕೋದು ಇಲ್ಲೆಲ್ಲ ಹಾಕೋದು ಮಾಡಿಬಿಟ್ಟಿ ಮುಗ್ಸಾಕ್ರಿ 10 ವರ್ಷ ಅದೇ ಥರ ಮಾಡಿರೋದು ಎಲ್ಲರೂ ಯಾವುದು ವೈಜ್ಞಾನಿಕವಾಗಿ ಏನು ಒಂದು ದೂರದೃಷ್ಟಿ ಇಟ್ಕೊಂಡು ಏನು ಮಾಡಲಿಲ್ವಲ್ಲ ಆಕ್ಷನ್ ಪ್ಲಾನ್ ಇವೆಲ್ಲ ಏನು ದೊಡ್ಡ ದೊಡ್ಡ ಕೆರೆಗಳ ಇವಕ್ಕೆಲ್ಲ ಬ್ಯಾರಿಯರ್ಸ್ ಹಾಕಕ್ಕೆ ಅವಶ್ಯಕತೆ ಐತೇನ್ರಿ ಎಷ್ಟೆಷ್ಟು ಲಕ್ಷ ಖರ್ಚು ಮಾಡಿದ್ರಿ ಬ್ಯಾರಿಯರ್ಸ್ ಹಾಕಕ್ಕೆ ಹೊಳ್ಕೊಂಡು ಹೋಗೋದ್ರಲ್ಲಿ ಬಿದ್ದರೂ ಮುಳುಗಲ್ಲ ರೀ
ಅಂಥದಕ್ಕೆಲ್ಲ ಬ್ಯಾರಿಯರ್ಸ್ ಹಾಕಿದ್ದೀರ, ದುಡ್ಡೆಲ್ಲ ವೇಸ್ಟ್ ಮಾಡಿಬಿಟ್ರೆ ಅಣ್ಣ. ಇವಾಗ 10 ವರ್ಷ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ರೀಸೈಕಲ್ ಏನ್ ಪ್ಲಾನ್ ಮಾಡಿದೀರಿ? ಡೋರ್ ಟು ಡೋರ್ ಸೆಗ್ರಿಗೇಷನ್ ಮಾಡಕ್ಕೆ ಎಲ್ಲ ಅವೇರ್ನೆಸ್ ಮಾಡಿದೀವಿ ಸರ್. ಅಲ್ಲ ಅಲ್ಲ ರೀ, ರೀಸೈಕಲ್ ಮಾಡಕ್ಕೆ ಕೇಳಿದ್ದು. ರೀಸೈಕಲ್ ಇವಾಗ ಡಿವೈಡ್ ಮಾಡಿ ಇಡ್ತಿದ್ದೀವಿ ಸರ್. ಅಲ್ಲ ಅದನ್ನ ವೆಂಡರ್ಸ್ ಕೊಡ್ತೀವಿ ಸರ್. ಯಾರು ಕೊಟ್ರಿ? ಯಾರು ಬರ್ತಾ ಇಲ್ಲ ಸರ್ ಇನ್ನು. ಮತ್ತೆ ವೆಂಡರ್ಸ್ ಕೊಡ್ತಾ ಇದ್ದೀವಿ. ನಾನು ರೀಸೈಕಲ್ ಅನ್ನೋದಕ್ಕೂ ಯಾವುದಕ್ಕೆ ಅರ್ಥ ಇಲ್ಲ ರೀ. ರೀಸೈಕಲ್ಬಲ್ಸ್ ಎಲ್ಲ ನಾವು ಡಿವೈಡ್ ಮಾಡಿ ಇಡ್ತಾ ಇದೀವಿ ಸರ್. ಬಳ್ಳಾರಿ ಸಿರುಗುಪ್ಪ. ಯಾರು ಸಿರುಗುಪ್ಪ? ಇವರು ಸೋಮಲಿಂಗಪ್ಪ. ಈಗ ಇಲ್ವಲ್ಲ? ಇಲ್ಲ ಸರ್. ಈಗ ಯಾರಿಗೆ ಇದ್ದಿರೋದಿಲ್ಲ? ಬಿ ಎಂ ನಾಗರಾಜನ್ ಸರ್. ಬಿ ಎಂ ನಾಗರಾಜನ್. ನಿಮ್ಗೆ ರೀಸೈಕಲ್ ಅನ್ನೋ ಪದಕ್ಕೆ ಅರ್ಥ ಗೊತ್ತಿಲ್ಲ ನೀವು. ಡ್ರೈ ವೇಸ್ಟ್ನ ಡ್ರೈ ವೇಸ್ಟ್ ಡ್ರೈ ವೇಸ್ಟ್ನ ಕರೆಂಟ್ ಉತ್ಪಾದನೆ ಮಾಡ್ಬೋದು ಗೊತ್ತಾ? ವೆಟ್ ವೇಸ್ಟ್ನ ನೀವು ಗೊಬ್ಬರ ಮಾಡ್ಬೋದು. ಮಾಡಿಲ್ಲ ಅದು ಯೋಚನೆ ಮಾಡಿಲ್ಲ. ಕಂಪೋಸ್ಟಿಂಗ್ ಮಾಡ್ತಾ ಇದ್ದೀವಿ ಕಂಪೋಸ್ಟ್. ಈಗ ರೀಸೆಂಟ್ ಸರ್ ಮೊನ್ನೆಯಿಂದ ಯಾವ್ದು ತಿರುಬಾರ ಅನ್ನೋ ಇದು ಮಾಡಿಬಿಟ್ಟು ಅವಾಗಿಂದ ಇದು ಮಾಡ್ತಾ ಇಲ್ಲಿ ಅದನ್ನ ಹೇಳಿಲ್ವಲ್ಲ. ಯಾವ ತಿಂಗಳು ಅಂದ್ರೆ ಆನ್ಲೈನ್ ಎಂಟ್ರೀಸ್ ಎಲ್ಲ ಮಾಡ್ತಾ ಇದ್ದೀವಿ ಸರ್. ಇವಾಗ ಲಾಭಿಫಾರ್ನಲ್ಲಿ ಇವಾಗ ಆಸ್ತಿ ಕಣಜ ಅಂತ ಮಾಡಿದಾರೆ ಸರ್, ಎಂಟ್ರಿ ಮಾಡ್ತೀವಿ. ಆಲ್ಮೋಸ್ಟ್ 75% ಆಗಿದೆ ಸರ್. 2013 ಸಿಗ್ತಾ ಇಲ್ಲ ಸರ್. ಮುನ್ಸಿಪಲ್ ಅಂಗಡಿಗಳು ಏನು ಬಾಡಿಗೆ ಬಂದಿದೆ 2013 ಏನು ಅಡ್ವಾನ್ಸ್ ಬಂದಿದೆ? ಎಷ್ಟು ಜನ ಅಡ್ವಾನ್ಸ್ ಕೊಟ್ಟಿದ್ದಾರೆ? ಎಷ್ಟು ಜನ ಬಾಡಿಗೆ ಡ್ಯೂ ಇದೆ ಮಾಹಿತಿ ಏನು ಇದೆಯಾ? ಇಲ್ಲಿ ಇಲ್ಲ ನೀವು ಮಾತಾಡ್ರಿ, ನಾನು ಮಾತಾಡಿದ್ದೀನಿ. ಕೇಳಕ್ ಆಗ್ತಿತ್ತಲ್ಲಪ್ಪ, ನಿಮ್ಮ ಕೌನ್ಸಿಲರ್ ಆಗ್ಬೇಕಾ? ನಾಗರಿಕರಾಗಿ ಯಾರ ಹತ್ರ ಕೇಳ್ಬೇಕು? ಈಗಲ್ಲ ರೀ, ಈಗ ಹಳೆಯದೆಲ್ಲ ಏನು ಮಾಡ್ತೀರಿ? ಆಕ್ಷನ್ ಹಾಕಿದ್ರು ಅಂಗಡಿಗೆ, ಅಡ್ವಾನ್ಸ್ ಕಲೆಕ್ಟ್ ಮಾಡಿದ್ರು ಅಂಗಡಿಗೆ ಬಿಟ್ಟಿದ್ರು. ಸ್ಟೇಡಿಯಂ ಅಂಗಡಿ ಹಂಗೆ ಮಾಡಿದ್ರು, ಇದು ಒಂದೇ ಮಾಡಿದ್ರು. ಅಲ್ಲ ರೀ, ನೀವು ಮೊನ್ನೆ ನೀವು ಮಾಡಿದ್ದು ನೀವು ಮಾಡಿದ್ದು ಅಂತ ಹೇಳ್ತೀರಲ್ಲ, ಈ ಬೇರೆದೆಲ್ಲ ಯಾವ ರೀ? ಈಗ ಹಳೆಯದಾದ್ರೆ ಜವಾಬ್ದಾರಿ ಇಲ್ವಾ? ಈಗ ಯಾರು ತಪ್ಪು ಮಾಡಿದಾರೆ ಅವ್ರ ಮೇಲೆ ಕ್ರಮ ಬದ್ಬೇಡ್ವಾ? ಈಗ ನೀವು ಬಂದ್ರಿ ಮುಗಿಸಿದ್ರಿ, ನೀವು ಇನ್ನೊಂದು ಕಡೆ ಟ್ರಾನ್ಸ್ಫರ್ ಆಗಿ ಬಿಟ್ಟು ಹೋಗ್ತೀರಾ. ಈಗಾಗಲೇ ಟ್ರೈ ಮಾಡ್ತಾ ಇದ್ದಾರೆ ಬೇರೆ ಕಡೆ ಹೋಗೋಕ್ಕೆ ಅಲ್ವಾ? ನಿಜ ಹೇಳಿ. ಟ್ರೈ ಮಾಡಿಲ್ಲ ಸರ್. ಹೋಗಿ ತೊಂದರೆ ಇಲ್ಲ, ನಮ್ದೇನ